ಕೆ ಅಂಬೇಡ್ಕರ್ ಅವರು ಹೇಳುದು ಏನಂತ ಹೇಳುದು, ಸಂವಿಧಾನ ರಚನಾ ಸಮಿತಿ ಇದೆಯಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, 1949 ನವೆಂಬರ್ 25 ತಾರೀಕು ಈ ಮೇಡ್ ಎ ಸ್ಪೀಚ್ ಇನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಎಡೆಡ್ ಬೈ ಮಿಸ್ಟರ್ ರಾಜೇಂದ್ರ ಪ್ರಸಾದ್. ಅದು ಇಟ್ ವಾಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಂಬೇಡ್ಕರ್ ಅವರು ಈ ದೇಶದಲ್ಲಿ ವೈರುಧ್ಯತೆ ಇದೆ, 1950 ಜನವರಿ 26 ತಾರೀಕು ಈ ದೇಶಕ್ಕೆ ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ನಾವೆಲ್ಲರೂ ಕೂಡ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ. ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ. ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು. ಅದಕ್ಕೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಪಕ್ಷ ಅಲ್ಲ, ಅದು ಒಂದು ಚಳವಳಿ, ಅದು ಒಂದು ಸಿದ್ಧಾಂತ. ಕಾಂಗ್ರೆಸ್ ಪಕ್ಷ ಒಂದು ಚಳವಳಿ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತ. ವಾಟ್ ಈಸ್ ಯುವರ್ ಐಡಿಯಾಲಜಿ? ವಾಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಬದಲಾವಣೆ ತರಬೇಕಲ್ಲ, ಸಮಸಮಾಜ ನಿರ್ಮಾಣ ಮಾಡಬೇಕಲ್ಲ, ಜಾತಿ ವ್ಯವಸ್ಥೆ ಹೋಗಿ, ವರ್ಗ ವ್ಯವಸ್ಥೆ ಹೋಗಿ, ಎಲ್ಲರೂ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದು ಗುರಿ ಅಲ್ವಾ? ಅದ್ರಲ್ಲಿ ನಂಬಿಕೆ ಇದೆ ಬಿಜೆಪಿಗೆ. ಅದಕ್ಕೆ ನಂಬಿಕೆ ಇರ್ತಕ್ಕಂಥ ಪಕ್ಷ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರವೇ ಹೊತ್ತು ಬೇರೆ ಯಾವುದೇ ಪಕ್ಷ ಅಲ್ಲ. ಅದರಿಂದ ನಾವೆಲ್ಲ ಹೆಮ್ಮೆ ಪಡಬೇಕು, ನಾವೆಲ್ಲ ಹೆಮ್ಮೆ ಪಡಬೇಕು. ಈ ಪಕ್ಷದ ಸದಸ್ಯರಾಗಿದ್ದೀವಿ ಅಂತಂದ್ರೆ ಈ ಕಾರಣಕ್ಕೋಸ್ಕರ ಹೆಮ್ಮೆ ಅಲ್ವಾ? ಅಧಿಕಾರ ಸಿಕ್ಕುತ್ತೆ, ಎಲ್ರಿಗೂ ಸಿಕ್ಕಬಹುದು, ಸಿಕ್ತೇ ಇರ್ಬೋದು, ಎಲ್ರೂ ಎಂಎಲ್ಎಗಳಾಗ್ಬೋದು, ಆಗದೇ ಇರ್ಬೋದು, ಎಲ್ರು ಪಾರ್ಲಿಮೆಂಟ್ ಮೆಂಬರ್ ಆಗ್ಬೋದು, ಆಗದೇ ಇರ್ಬೋದು, ಎಲ್ರು ಮಂತ್ರಿಗಳಾಗ್ಬೋದು, ಆಗದೇ ಇರ್ಬೋದು, ಎಲ್ರು ಚೀಫ್ ಮಿನಿಸ್ಟರ್ ಆಗ್ಬೋದು, ಆಗದೇ ಇರ್ಬೋದು, ಪ್ರಧಾನಮಂತ್ರಿಗಳಾಗ್ಬೋದು, ಆಗದೇ ಇರ್ಬೋದು. ಆದ್ರೆ ದೇಶದಲ್ಲಿ ಬದಲಾವಣೆ ತರಬೇಕಲ್ಲ, ಆ ಬದಲಾವಣೆ ತರತಕ್ಕಂಥ ಯಜ್ಞದಲ್ಲಿ ನಾವೆಲ್ಲ ಇದ್ದೀವಿ. ಅವರ ಏಮ್ ಮತ್ತು ಅದನ್ನು ಸಾಧನೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಇವತ್ತೇನಾದರೂ ಸ್ವತಂತ್ರ ಬರಲಿಕ್ಕೆ ಹೋರಾಟ ಮಾಡಿದ್ರು ಕಾಂಗ್ರೆಸ್ ಪಕ್ಷ, ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶ ಕಟ್ಟತಕ್ಕಂಥ ಕೆಲಸ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಮಾತ್ರ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ಯಾಕೆ ಅನ್ಕೋತೀವಿ ಅಂತಂದ್ರೆ ಬಡವರ ಪರವಾಗಿ ಕೆಲಸ ಮಾಡಿದ್ರು. ನೆಹರೂರವರನ್ನ ಇವತ್ತಿಗೂ ಯಾವ ನೆನಕೀವಿ ಅಂತಂದ್ರೆ ಆಧುನಿಕ ಭಾರತವನ್ನು ಕಟ್ಟತಕ್ಕಂಥ ಪ್ರಯತ್ನ ಮಾಡಿದ್ರು. ರಾಜೀವ್ ಗಾಂಧಿಯವರನ್ನ ಇವತ್ತು ನೆನಕೀವಿ ಅಂತಂದ್ರೆ ಈ ದೇಶ ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಕಾರಣಕರ್ತ. ಯುವಕರಿಗೆ ಅಪಾರವಾದಂತಹ ನಂಬಿಕೆಯನ್ನ ಯುವಕರಲ್ಲಿ ಇಟ್ಟುಕೊಂಡು 18 ವರ್ಷದ ಯುವಕರಿಗೆ ಮತದಾನದ ಹಕ್ಕನ್ನ ಕೊಟ್ಟರು. ಮಹಿಳೆಯರಿಗೆ ರಾಜಕೀಯ ಸ್ವಾತಂತ್ರ್ಯವನ್ನ ಕೊಟ್ಟದ್ದು ರಾಜೀವ್ ಗಾಂಧಿಯವರು. ಅಲ್ಲಿವರೆಗಿಂತ 73rd 74th ಅಮೆಂಡ್ಮೆಂಟ್ ಮಾಡಕ್ಕೆ ಮುಂಚಿತವಾಗಿ ಇರಲಿಲ್ಲ. ಯಾವತ್ತಾದ್ರೂ ಮೀಸಲಾತಿ ಬಗ್ಗೆ ಮಾತಾಡಿದ್ದಾರೆ ಇವರು? ಯಾವತ್ತಾದ್ರೂ ಮಾತಾಡಿದಾರ? ಮೀಸಲಾತಿ ಕೊಡಬೇಕು ಅಂತ ಪ್ರಾರಂಭ ಆದಿದ್ದ ಅದನ್ನು ವಿರೋಧ ಮಾಡ್ತಾ ಬಂದಿರೋರು ಭಾರತೀಯ ಜನತಾ ಪಕ್ಷ. ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷ.
ಪಕ್ಷದವರು, ಸಾಮಾಜಿಕ ನ್ಯಾಯಪರವಾಗಿರ್ತಕ್ಕಂಥವ್ರು ಕಾಂಗ್ರೆಸ್. ಇವತ್ತು ಚರ್ಚೆ ಆಗ್ಬೇಕಾಗಿರೋದು ಸಾಮಾಜಿಕ ನ್ಯಾಯ ಬೇಕಾ ಬೇಡವಾ. ನೋಡಿ, ಮಹಿಳೆಯರಿಗೆ ಪಾರ್ಲಿಮೆಂಟ್ ನಲ್ಲಿ ಅಸೆಂಬ್ಲಿನಲ್ಲಿ ಮೀಸಲಾತಿ ತರ್ತೀವಿ ಅಂತ ಅಂದ್ಬಿಟ್ಟು ಅದು ಹಂಗೆ ಇಟ್ಬಿಟ್ರು, ಯಾರಿಗೆ ಕೊಡ್ಬೋದಾಗಿತ್ತಲ್ಲಪ್ಪ. ಈಗ್ಲೇ ಈ ವರ್ಷದ ಜಾರಿ ಕೊಡ್ಬೋದಾಗಿತ್ತು, ಈ ಬರ್ತ ಪರ ಪಾರ್ಲಿಮೆಂಟ್ ಚುನಾವಣೆಗೆ ಜಾರಿ ಕೊಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ಯಾಕಂತಂದ್ರೆ ಅವ್ರಿಗೆ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇಲ್ಲ. ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ಪಾರ್ಲಿಮೆಂಟ್ ನಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬಂದ್ರೆ ಬಂದ ತಕ್ಷಣನೇ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಪ್ರಾಮಿಸ್. ನಾವು ಇವತ್ತು ಏನೇನು ಪ್ರಾಮಿಸ್ ಮಾಡಿದೀವಿ ಎಲ್ಲ ಜಾರಿ ಮಾಡಿದ್ದೀವಿ, ಎಲ್ಲ ಮಾಡಿದೀವಿ. ಈಗ 5 ಗ್ಯಾರಂಟಿ ಹೇಳ್ಕೊಟ್ಟಿದ್ದಲ್ಲ, ಜಾರಿ ಮಾಡಿಲ್ವಾ? ಜನವರಿ ಮೊದಲನೇ ವರ್ಷ, ಜನವರಿ ಹೊಸ ವರ್ಷ, ಜನವರಿ 12ನೇ ತಾರೀಕಿಗೆ ಶಿವಮೊಗ್ಗದಲ್ಲಿ 5ನೇ ಗ್ಯಾರಂಟಿಗೂ ಕೂಡ ಜಾರಿಗೆ ಕೊಡ್ತೀವಿ. ಅವತ್ತು ನಿರುದ್ಯೋಗಿ ಯುವಕರಿಗೆ, ಯುವತಿಯರಿಗೆ ಭತ್ಯೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅವರ ಅಕೌಂಟ್ಗೆ ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, 2 ವರ್ಷದವರೆಗೆ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಏನ್ ನರೇಂದ್ರ ಮೋದಿ ಅವರು ಹೇಳಿದ್ರು, ಏನಂತ ಹೇಳಿದ್ರು ಗೊತ್ತಾ ನಿಮ್ಗೆ? ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ, ಮಾಡ್ಬಿಟ್ರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗುತ್ತದೆ. ಯಾರು ಹೇಳದ್ದು? ಮಿಸ್ಟರ್ ನರೇಂದ್ರ ಮೋದಿ. ಮಿಸ್ಟರ್ ನರೇಂದ್ರ ಮೋದಿಜಿ, ಪ್ಲೀಸ್ ಲಿಸನ್ ಟು ಮೀ, ಪ್ಲೀಸ್ ಲಿಸನ್. ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದೀವಿ, ಆದ್ರೆ ರಾಜ್ಯದ ಆರ್ಥಿಕತೆ ಸುಭದ್ರವಾಗಿದೆ. ಮಾಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.